ಬಹಳ ಖುಷಿ ಅನ್ಸುತ್ತೆ ಯಾಕಂತಂದ್ರೆ ಒಬ್ಬ ಸಾಹಿತಿಯಾಗಿ ಒಂದು ಸಿನಿಮಾಗೆ ಸಾಂಗ್ ಬರಿಬೇಕು ಅಂತ ಅಂದಾಗ ಅದು ತುಂಬಾ ದೊಡ್ಡ ಜವಾಬ್ದಾರಿ ಯಾಕಂತಂದ್ರೆ ನಾನು ಒಬ್ಬ ನಿರ್ದೇಶಕ ಆಗಿ ಇನ್ನೊಬ್ಬರು ನಿರ್ದೇಶನದ ಸಿನಿಮಾಗೆ ನಾವು ವರ್ಕ್ ಮಾಡ್ತಾ ಇರ್ತೀವಿ ಅವರ ಒಂದು ಕನಸನ್ನು ಫುಲ್ಫಿಲ್ ಮಾಡಬೇಕಾಗುತ್ತೆ ಅವರು ತೃಪ್ತಿ ಆದ್ರೆ ನಮ್ಮ ಬರವಣಿಗೆಗೆ ಅದೇ ನಮಗೆ ಫಸ್ಟ್ ಗೆಲುವು ಅಂಡ್ ಅದಕ್ಕೋಸ್ಕರ ತುಂಬಾ ಲೈನ್ಸ್ ಗಳು ಬರೆದಿರ್ತೀವಿ ಇಂಪ್ರೆಸ್ ಮಾಡ್ತಾ ಇರ್ತೀವಿ ಸರ್ ಇದು ವರ್ಕ್ ಆಗುತ್ತೆ ಹೇಳಿ ಸರ್ ಅಂತ ಅಂಡ್ ಇಂತ ಸಂದರ್ಭದಲ್ಲಿ ನನಗೆ ಎಸ್ಪೆಷಲಿ ಅರ್ಜುನ್ ಜನ್ಯ ಸರ್ ಬಗ್ಗೆ ಮಾತಾಡಬೇಕು ಯಾಕಂತಂದ್ರೆ ನಾನೊಬ್ಬ ಸಹಾಯಕ ನಿರ್ದೇಶಕ ಆಗಿದ್ದೆ ಆ ಸಂದರ್ಭದಲ್ಲಿ ನನಗೆ ಮೊದಲು ಅವಕಾಶ ಕೊಟ್ಟಿದ್ದು ಅರ್ಜುನ್ ಜನ್ಯ ಸರ್ ತುಂಬಾ ವೇದಿಕೆಗಳಲ್ಲಿ ಹೇಳಿದ್ನಿ ನಮ್ಮ ಗುರುಗಳು ಅಂಡ್ ಅವರ ಜೊತೆ ಅವರ ಒಂದು ಮ್ಯೂಸಿಕ್ಗೆ ನಾನು ಬರೆದಂತ ಬಹಳಷ್ಟು ಹಾಡುಗಳು ದೊಡ್ಡ ಮಟ್ಟದ ಒಂದು ಹಿಟ್ ಆಗಿದೆ ಅದು ಖುಷಿ ಅನ್ಸುತ್ತೆ ಅಂಡ್ ಅದೇ ಒಂದು ದೊಡ್ಡ ಸಕ್ಸಸ್ ಬಹಳ ಹೆಮ್ಮೆ ಅನ್ಸುತ್ತೆ ಬಟ್ ಸಾಂಗ್ ಅಲ್ಲಿ ನಿಶ್ವಿಕ್ ಅವರ ಪರ್ಫಾರ್ಮೆನ್ಸ್ ಹೆಂಗಿತ್ತು ಸರ್ ತುಂಬಾ ಚೆನ್ನಾಗಿತ್ತು ಹೇಳಬೇಕು ತುಂಬಾ ಇಷ್ಟ ಆಯ್ತು ಆ ಸಾಂಗ್ ಅಲ್ಲಿ ನಿಮಗೆ ಖಂಡಿತ ಅವರ ಒಂದು ಒಂದು ಸ್ಟೆಪ್ಸ್ ಇರಬಹುದು ಡ್ಯಾನ್ಸ್ ದಯವಿಟ್ಟು ಅವಕಾಶ ನಮಸ್ಕಾರ ಮಾತ್ರ ಮಾಡುವ ಅಷ್ಟೇ ಸೂಪರ್ ಮ್ಯೂಸಿಕ್ ಹಾಕಿ ಬಾಲ ಸರ್ ಅಲ್ಲಿ ಮ್ಯೂಸಿಕ್ ಹಾಕಿ ನೀನೇ ಹೇಳ್ಬೇಕೇನು ನಾನು ಹೇಳಿದ್ರೆ ಅವ್ರಿಗೆ ಕೇಳಿಸಲ್ಲ ಚೇತನ್ ಸರ್ ಇವೆಲ್ಲ ನೆಕ್ಸ್ಟ್ ಸ್ಟೆಪ್ ನೀವು ಹಿಂಗೆ ಬೇರೆಯವ್ರನ್ನೆಲ್ಲ ಕುಣಿಸ್ತೀರಪ್ಪ ಹೀರೋ ಹೀರೋಯಿನ್ಸ್ ಎಲ್ಲ ಕುಣಿಸ್ತಾರಲ್ವಾ ಇನ್ನೊಂದು ಪಾತ್ರನೂ ಬರ್ಕೊಂಡ್ಬಿಡ್ತೀನಿ ನಿಮ್ಗೋಸ್ಕರ ನನಗಲ್ಲ ಓ ಇವ್ರು ಅನ್ಕೊಂಡ್ರೆ ನಾನು ಇಷ್ಟೆಲ್ಲ ಮಾಡ್ತಾ ಇರೋದು ನೆಕ್ಸ್ಟ್ ಸಿನಿಮಾದಲ್ಲಿ ನಮ್ಗೊಂದು ಪಾತ್ರ ಸಿಗ್ಬೇಕಂತ ಕರೆಕ್ಟ್ ಆಗಿ ಅನ್ಕೊಂಡಿದ್ದಾರೆ ಕೈ ಕೊಡಿ ಸರ್ ಸೋ ಆಂಕರಿಂಗ್ ಮಾಡಿದ್ರೆ ಎಲ್ಲ ಕಾರ್ಯಕ್ರಮ ಸೂಪರ್ ಇತ್ತು ಮೇಡಮ್ ನೀವು ಆಕ್ಟ್ ಮಾಡಿದ್ರೆ ಅಯ್ಯೋ ಹೇಳ್ಬೇಡಿ ಸರ್ ಆಸ್ ಇಟ್ ಈಸ್ ಇವಾಗ ಯಾರು ನನ್ನ ಕರೀತಲ್ಲ ಹೇಳ್ತಾರೆ ಚೇತನ್ ಸರ್ ಎಷ್ಟು ವೆರಿ ಕ್ಯೂಟ್ ಆಕ್ಚುಲಿ ನನ್ನ ನೆಕ್ಸ್ಟ್ ಸಿನಿಮಾಲ್ಲಿ ಯಾರು ರೀಪ್ಲೇಸ್ ಮಾಡ್ತಾರೇನೋ ಅಷ್ಟೆಲ್ಲ ಮಾಡಿದ್ರು ಸರ್ ನನ್ನ ಜಾಬ್ ನ ಕಿತ್ಕೋಬೇಡಿ ಸರ್ ಸತ್ಯವಾಗ ಕ್ಯಾಮ್ರಾ ಮುಂದೆ ಬರಲ್ಲ ಮೇಡಮ್ ಒಬ್ಬ ಡೈರೆಕ್ಟ್ ಆಗಿ ಇದ್ಕೊಂತೀರಿ ತುಂಬಾ ಕ್ಯೂಟ್ ಆಗಿ ಮಾಡಿದ್ರಿ ಸರ್ ನೋ ಸೀರಿಯಸ್ಲಿ ತುಂಬಾ ಕ್ಯೂಟ್ ಆಗಿ ಮಾಡಿದ್ರಿ